ರಾಜ್ಯ ರೈತರಿಂದ 6 ಕೋಟಿ ಹಣ ಕೊಡುತ್ತೇವೆ. ಸಕ್ಕರೆ ಸಚಿವರೇ, ನೀವು ಆತ್ಮಹತ್ಯೆ ಮಾಡಿಕೊಳ್ಳಿ. ರೈತರಿಂದ ಆಕ್ರೋಶ. ರಾಯಭಾಗ ತಾಲೂಕಾದ ತಹಶೀಲ್ದಾರ ಕಚೇರಿ ಬಾಗಿಲು ಬಂದ್ ಮಾಡಿ ರೈತರಿಂದ ಪ್ರತಿಭಟನೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು, ರೈತರು ಸಾಲ ಮನ್ನಾ ಆಗುವುದಕ್ಕೆ ಬರಗಾಲ ಕಾಯುತ್ತಾರೆ ಅಂತ ರೈತರ ಬಗ್ಗೆ ಅವಹೇಳನಕಾರಿ ಹೇಳಿದ್ದಕ್ಕೆ ರಾಯಭಾಗ ತಾಲೂಕಿನ ರೈತ ಸಂಘದ ತಾಲೂಕು ಮುಖಂಡರು ಆದ ಮಾಯಪ್ಪ ಹೊಳಲ್ಕರ್ ಮಾತನಾಡಿದ್ರು. ರೈತರು ಬರಗಾಲ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರ ಕೊಡೋ 10,000ಕ್ಕೆ ಯಾವ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ರೈತರು ಬೆಳೆದ 100 ಟನ್ 10 ಲಕ್ಷ ಬರುತ್ತೆ, 1 ಲಕ್ಷ ಟ್ಯಾಕ್ಸ್ ಕಟ್ ಆಗುತ್ತೆ, ಆ ಹಣದಲ್ಲಿ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತೀರಿ. ಸಚಿವರೇ, ರೈತರನ್ನ ಕೀಳಾಗಿ ನೋಡಬೇಡ. ಬೇಕಾದರೆ ಕರ್ನಾಟಕ ರಾಜ್ಯದಾದ್ಯಂತ ರೈತರು ಕೂಡಿಕೊಂಡು ನಿಮಗೆ 6 ಕೋಟಿ ಹಣ ಕೊಡ್ತೀವಿ, ನೀವು ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದರು. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರದಿಂದ ಇಂತಹ ಸಚಿವ ಸ್ಥಾನದಿಂದ ಕೆಳಗಿಳಿಸಿ, ಇಲ್ಲವಾದರೆ ಜಿಲ್ಲಾ ರಾಜ್ಯದಂತೆ ರೈತರ ಹೊರಟ ನಿಲ್ಲೋದಿಲ್ಲ. ಮುಂಬರುವ ದಿನದಲ್ಲಿ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಎಂದರು. ನಂತರ ಉಪತಹಶೀಲ್ದಾರ್ ಶ್ರೀ ಪರಮಾನಂದ ಮಂಗಳೂರು ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ರೈತರ ಬರಗಾಲ ಬಯಸ್ತಾರಂತ ಹೇಳಿ ಹೇಳಿ ಕೊಟ್ಟಾರ. ಯಾಕಂತಂದ್ರ ಯಾರ ರೈತರು ಬರಗಾಲ ಬಯಸಂಗಿಲ್ಲ. ಯಾಕಪ್ಪ ಅಂತಂದ್ರ ಸಾಕಷ್ಟು ಖರ್ಚು ಮಾಡ್ತೀರಿ ಅಂತ ಬೆಳೆ ಮಾಡಿರ್ತೀವೋ, ಆ ಬೆಳೆ ಉಳಿಸ್ಕೊಳಕ ಪ್ರಯತ್ನ ಮಾಡ್ತೀವೋ. ಬರೀ ಮಾನ್ಯ ಅಷ್ಟೇ ನೀವು ಕರೆಂಟ್ ಕೊಟ್ಟಿದ್ದು ಕೇಳಿ ಎಲ್ಲ ಹೋರಾಟ ಮಾಡಿದ್ವಿ. ಯಾಕ ನಮಗೆ ನೀರಿನ ಅನುಕೂಲ ಐತಿ, ಕರೆಂಟ್ ಕೊಡ್ರಪ್ಪ, ಬೆಳೆ ಉಳಿಸ್ಕೊಳಕ ಅಂತ ಹೇಳ್ತೀರಿ ಅಂದ. ಇಂತ ಸಂದರ್ಭದಾಗ ಒಬ್ಬ ನೀವು 4 ಸಕ್ರಿ ಮಂತ್ರಿ ಇದ್ದವಕ್ಕಿಂದ ರೈತರ ಬರಗಾಲ ಬಯಸ್ತಾರಂತ ಹೇಳಿ ಕೊಟ್ಟವನು. ಇವನ್ ಏನತ್ತಿ ತಕ್ಷಣ ಏನತ್ಲಿ, ಇವನು ಮೊದಲು ಹೊರಗೆ ಹಾಕ್ಬೇಕ. ಸರ್ಕಾರದಾಗ ನೀವು ಇಟ್ಕೊಂಡ್ರಿ ಅಂದ್ರೆ ಇವ್ ಏನತ್ಲಿ, ಇದು ಏನೋ ತರಲ್ಲ, ಒಂದು ಬುಟ್ಟಿ ಹಣ್ಣಿನಾಗ ಒಂದು ಕೊಳಕಿತ್ತವ್ರ ಇಡೀ ಹಣ್ಣೆಲ್ಲ ಕೆಡಿಸ್ತಾ ಇರ್ತಾರಲ್ಲ, ಅಂತ ನೀವು ಇಂಥವ್ ಇರಬಾರ್ದು ನೀವು. ಯಾಕಪ್ಪ ಅಂತಂದ್ರ ಯಾರೋ ರೈತರ ಮತ್ತೊಂದು ಹೇಳಿ ಕೊಡ್ತಾರ. ರೊಕ್ಕ ರೈತರಿಗೆ ರೊಕ್ಕ ಸಿಗ್ತಾವ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರ. ಯಾರೇ ರೊಕ್ಕ ಕೊಡ್ತಾರ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ನಾವ ನಿನಗೆ ರೊಕ್ಕ ಕೂಡಿಸ್ಕೊಡ್ತೀವಪ್ಪ, ಎಷ್ಟು ಕೂಡಿಸ್ಕೊಡತ್ತೆ ಹೇಳ್ತಿ ಹೇಳಿ. ಈಗ ಟಾರ್ಗೆಟ್ ಹೇಳ್ಬಿಡ, 1,000 ರೂಪಾಯಿ ಕೊಟ್ರೆ ಕರ್ನಾಟಕ ರಾಜ್ಯದಿಂದ 6 ಕೋಟಿ ರೊಕ್ಕ ಸಿಗ್ತದ ನಿನಗ. ನೀ ಸಾಯಕ್ ಸಿದ್ಧಿ ಅಂದ್ರೆ ನಾಳೆ ನಾಳೆ ಪ್ರೆಸ್ಮೆಂಟ್ ಮಾಡು. ನಾವೆಲ್ಲಾ ರಾಜ್ಯದ ರೈತರ ರೊಕ್ಕ ಕೂಡಿಸ್ಕೊಡಕ್ ರೆಡಿ ಅದ. ಈ ಸಂದರ್ಭದಾಗ ಆ ಮುಟ್ಟಾಳ ಸಕ್ರಿ ಮಂತ್ರಿ ಹೇಳ್ಬೇಕಾಗತ್ತೆ. ಇವತ್ತ ಏನ್ಪ ಅಂತಂದ್ರ ಇಂಥ ಪರಿಸ್ಥಿತಿ ಒಳಗ ರೈತರ ಆತ್ಮಹತ್ಯೆ ಸಾಲಕ ರೊಕ್ಕ ಸಿಗ್ತೈತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾರ ಅಂತೇಳಿ ನಾನು ನೀವು ಮಾತೆಲ್ಲ ಅಷ್ಟು ವಾಪಸ್ ತಕೋಬೇಕು. ಮಂತ್ರಿ ಸ್ಥಾನದಿಂದ ಅವನ್ ಕೆಳಗಿಳಿಸ್ಬೇಕ. ಯಾಕಪ್ಪ ಅಂತಂದ್ರ ರೈತರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡೋರ. ಯಾಕಂತಂದ್ರ ಇವತ್ತ ನಾವು ಯಾಕ ಮಾತಾಡ್ತೀರಿ ನೋಡಪ್ಪ. ಇನ್ನೊಂದೇನಂದ್ರ ಇವತ್ತ ನಾವು ಬರಗಾಲ ಜೊತೆ ಬೆಳೆ ಹಾನಿಯಾಗಿ 25-30,000 ರೂಪಾಯಿ ನಾವು ಹಾನಿ ಆಗಿದೀವಿ. ಇವತ್ತು ಈ ಸರ್ಕಾರ ಕೊಡ್ತೈತಿ ಪರಿಹಾರ ಕೊಡಕ. ಎಕರೆಗೆ 2,000 ರೂಪಾಯಿ ಕೊಡ್ತೀವಿ, ಒಬ್ಬ ರೈತಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾನ. ಏನ್ ನಾವು 30,000 ಗಂಟ್ಲೆ ಬಂಡವಾಳ ಹಾಕಿ 2,000 ರೂಪಾಯಿ ತಗೊಳಕ ಯಾರ ರೈತರೇ ಬಯಸಕ್ ಸಾಧ್ಯ ಐತೆನ? ಅದಕ್ಕೇನತ್ತಿ ಹುಡುಗಾಟಿಗೆ ಅವರು ನಡಿಬಾರ್ದ. ರಾಜಕಾರಣ ವ್ಯವಸ್ಥೆ ಅಂದ್ರೆ ಏನತ್ತಿಯ? ನೀವು ಅಧಿಕಾರದಾಗ ಹೋದ ಕೂಡಲೇ ನಿಮ್ಗೆ ಕಣ್ಣು ಎತ್ತಿ ಮೇಲೆ ಬಂದವ್ರ ಗತೆಗೆ ಮಾಡ್ರಿ ಅಂದ್ರ ನಿಮ್ಮನ್ನ ಎಲ್ಲಿಯೋ ಹಳ್ಳಿಯಾಗ ಅಡ್ಡಾಡಕ್ ಬಿಡಂಗಿಲ್ಲ. ನಾವು ರೈತರ ಎತ್ತರದಿಂದ ಇರ್ಬೇಕ. ಯಾವ್ದೋ ಒಬ್ಬ ರೈತಗ ಅಲ್ಲ ಕರೆಂಟ್ ಪುಕ್ಕಟ್ಟ ನೀರ್ ಪುಕ್ಕಟ್ಟ ಏನ್ ಹಂಗ ಕೊಡ್ತೀರಿ ನಮಗ? 100 ಟನ್ ಕಬ್ಬು ಬೆಳೆದ್ರ 5 ಲಕ್ಷ ರೂಪಾಯಿ ಗೌರ್ಮೆಂಟ್ ನಮ್ಮಿಂದ ಟ್ಯಾಕ್ಸ್ ಹೋಗ್ತೈತೆ ರೈತರಿಂದ. ನೀ ಎಷ್ಟು ಕೊಡ್ತೀಪ್ಪ ನಮಗ್ ಕರೆಂಟ್ ಪುಕ್ಕಟ್ ಕೊಡಕ? ಇವತ್ತು ವೈಜ್ಞಾನಿಕವಾಗಿ ಕಬ್ಬಿನ ಬೆಲೆ ಕೊಡಕ್ ನಿಂತ 1 ಟನ್ ಕಬ್ಬಿಗೆ 6,000 ರೂಪಾಯಿ ನಮ್ ರೈತರಿಗೆ ಸಿಗ್ತತೆ. ನಮಗ್ ಪ್ರಶ್ನೆ ಮಾಡಂದ ಪ್ರತಿಯೊಂದಕ್ಕೂ ಉತ್ತರ ಕೊಡುವಷ್ಟು ನಮ್ಮಲ್ಲಿ ಕಾಗದ ಪತ್ರ ರೆಡಿ ಮಾಡಿ ಇಟ್ಟದ್ವಿ ನಾವು. ಇವತ್ತ ರಾಜ್ಯದ ಮುಖ್ಯಮಂತ್ರಿಗೆ ಹೇಳಕ್ ಪವರ್ ಐತಿ, ದೇಶದ ಪ್ರಧಾನಮಂತ್ರಿಗೂ ಹೇಳುವಷ್ಟು ನಮ್ಮಲ್ಲಿ ಪವರ್ ಐತಿ. ಅದಕ್ಕ
ಯಾವಾದ್ರೂ ಮಿನಿಸ್ಟರ್ಗಳಾಯ್ತು, ಎಮ್ ಎಲ್ ಎಗಳಾಯ್ತು, ಎಲ್ಲಾದ್ರೂ ರೈತರ ಬಗ್ಗೆ ಹಗುರವಾಗಿ ಮಾತಾಡ್ಬಾರ್ದು. ಅಲ್ಪಾದ ಏನ್ರೆ ಮಾತಾಡಕ್ರೆ ನಿಮ್ನ ಹಳ್ಳಿಗೊಳಗ ಅಡ್ಡಾಡಕ್ ಬಿಡ್ಬೋದು ಅಂತಂದ ಇವತ್ತು ನಿಮಗ ಎಲ್ಲಾ ರೈತರ ಪರವಾಗಿ ಎಚ್ಚರಿಕೆ ಕೊಡ್ತೀವಿ. ಅದಕ್ಕ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರಿಂದ ಸರ್ಕಾರಕ್ಕೆ ಏನತ್ತಿ ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಕಳಿಸ್ಬೇಕ. ಯಾಕಪ್ಪ ಅಂತಂದ್ರ ಇದನ್ನ ಎಲ್ಲಾ ತಾಲೂಕಿನಿಂದ ರೈತರ ಒತ್ತಾಡ್ತಾರ ಅಂತಾರು. ಅದಕ್ಕೆ ಸರ್ಕಾರ ಏನತ್ತಿ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂತ ಶಿವಾನಂದ ಪಾಟೀಲ್ಗೆ ರೈತರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂತ ಸಕ್ರಿ ಮಂತ್ರಿಗೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಮಹಂತೇಶ್ ಐಹೊಳೆ ನ್ಯೂಸ್ 81 ಕನ್ನಡ ರಾಯಭಾಗ.